ಒಬ್ಬರು ಡಿಸಿಎಂ ಒಬ್ಬರು ಸಚಿವರು, ಜಿಲ್ಲೆಯಲ್ಲಿ ಮಾತ್ರ ನೆರೆ ಪರಿಹಾರಕ್ಕೆ ಸಿಕ್ಕಿಲ್ಲ ಯಾವುದೇ ಕಿಮ್ಮತ್ತು. ಆಗಸ್ಟ್ 3ಕ್ಕೆ ಇವರಿಗೆ ಪ್ರವಾಹ ಬಂದು 1 ವರ್ಷ ಆಗೋಯ್ತು. ಮನೆ ಕಳೆದುಕೊಂಡವರಿಗೆ 5 ಲಕ್ಷ ರೂಪಾಯಿ ಸಿಕ್ಕೇ ಇಲ್ಲ. 5 ಲಕ್ಷ ಪರಿಹಾರ ಕೊಡ್ತೀವಿ ಅಂತ ಸಿಎಂ BSY ಅವರೇ ಹೇಳಿದ್ರು. ಚಿಕ್ಕೋಡಿ ರಾಯಭಾಗ ಅಥಣಿಯಲ್ಲಿ ಮನೆ ಇಲ್ಲದೆ ಪರದಾಡ್ತಾ ಇದ್ದಾರೆ. ಇದನ್ನ ಹೇಳಿದ್ರೆ ನಾವೆಲ್ಲ ಮಾಡಿದ್ದೀವಿ ಅಂತ ಹೇಳಿದ್ರಲ್ಲ, ಕೈ ಕೊಟ್ಟಿರುವ ಸರ್ಕಾರದ ಕನ್ನಡಿ ಮುಂದೆ ಹಿಡಿದಿರುವಂತಹ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಬ್ಬರು DCM, ಇಬ್ಬರು ಸಚಿವರು ಇರುವಂತಹ ಜಿಲ್ಲೆ ಇದು. ಆದರೂ ಈ ಜಿಲ್ಲೆಯಲ್ಲಿ ನೆರೆ ಪರಿಹಾರಕ್ಕೆ ದುಡ್ಡೇ ಸಿಕ್ಕಿಲ್ಲ, ಆದರೆ ಮಾತು ಮಾತ್ರ ದೊಡ್ಡ ದೊಡ್ಡ ಮಾತನಾಡ್ತಾರೆ ಅಲ್ಲಿರುವಂಥ ಸಚಿವರು. ಪ್ರವಾಹ ಬಂದು 1 ವರ್ಷ ಕಳೆದ್ರು ಕೂಡ ಜನರು ಗೋಳು ಮಾತ್ರ ತಪ್ತಾ ಇಲ್ಲ. ಯಾಕಂದ್ರೆ ಪ್ರವಾಹದಿಂದ ಸಾಕಷ್ಟು ಮನೆಗಳು ಬಿದ್ದು ಜನ ಬೀದಿಗೆ ಬಂದಿದ್ರು. ಆದರೂ ಕೂಡ ಸರ್ಕಾರ ಮಾತ್ರ ಬೀದಿಗೆ ಬಂದ ಜನರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ನಾವಿವಾಗ ಒಂದು ಮನ ಕಲುಕುವಂತ ದೃಶ್ಯವನ್ನ ತೋರಿಸೋ ಪ್ರಯತ್ನ ಮಾಡ್ತೀವಿ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದಲ್ಲಿ ಇದ್ದೀವಿ. ಕೃಷ್ಣಾ ನದಿ ತೀರದಲ್ಲಿರ್ತಕ್ಕಂತ ಈ ಗ್ರಾಮದಲ್ಲಿ ಸಾಕಷ್ಟು ಮನೆಗಳು, ಸುಮಾರು 1,200 ಹೆಚ್ಚು ಮನೆಗಳು ಏನು ಪ್ರವಾಹದಿಂದ ನೆಲ ಸಮಕ್ಕಾಗಿದ್ದವು. ಆದರೂ ಕೂಡ ಇಲ್ಲಿನ ಏನು ಸರ್ಕಾರ 5 ಲಕ್ಷ ಕೊಡ್ತೀವಿ, ಮನೆ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಇದು ಸರ್ಕಾರದ ಕೇವಲ ಒಂದು ಭರವಸೆಯಾಗಿ ಮಾತ್ರ ಉಳಿದಿದೆ. ನೀವು ದೃಶ್ಯದಲ್ಲಿ ನೋಡ್ಬೋದು, ಒಂದು ರೀತಿಯಾದಂಥ ಮನ ಕಲುಕುವ ದೃಶ್ಯ. ಒಂದು 7 ತಿಂಗಳ ಬಾಣಂತಿ ಮಗುವನ್ನು ತೆಗೆದುಕೊಂಡು ಬಾಣಂತಿ ಒಂದು ಚಿಕ್ಕ ಕೋಣೆಯಲ್ಲಿ ಏನು ಒಂದು ರೀತಿ ವಾಸ ಮಾಡ್ತಾ ಇದ್ರೆ, ಅದು ಯಾವ ರೀತಿ ಕೋಣೆ ಅಂದರೆ ಅದರಲ್ಲಿ ಒಬ್ಬರು ಕೂಡ ಮಲಗಕ್ಕೆ ಆಗಲಾರ್ದಂಥ ಪರಿಸ್ಥಿತಿ. ಅದರಲ್ಲೇ ಹಾಸಿಗೆ, ಅದರಲ್ಲೇ ತಮ್ಮ ಎಲ್ಲ ಕುಟುಂಬಕ್ಕೆ ಬೇಕಂತ ಎಲ್ಲ ಸಾಮಾನುಗಳನ್ನ ಇಟ್ಕೊಂಡು ಜೀವನವನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ನೋಡ್ಬೋದು ಮಗು ಯಾವ ರೀತಿಯಾಗಿ ಬಾಣಂತಿಯ ಮನೆಯಲ್ಲಿ ಒಂದು ಚಿಕ್ಕ ಕೋಣೆ ಅಂದ್ರೆ ಒಬ್ರು ಇಬ್ರು ಮಲಗುವಂತ ಕೋಣೆ, ಆ ಕೋಣೆಯಲ್ಲಿ ವಾಸ ಮಾಡ್ತಿರುವುದು ನಿಜಕ್ಕೂ ಒಂದು ರೀತಿ ಮನ ಕಲ್ಕುತ್ತೆ. ನಿಜಕ್ಕೂ ಸರ್ಕಾರ ಏನ್ ಮಾಡ್ತಾ ಇದೆ ಈ ದೃಶ್ಯಗಳನ್ನ ನೋಡಿದೆ ಅನ್ನೋ ಪ್ರಶ್ನೆ ಜನರನ್ನ ಕಾಡುತ್ತೆ. ಇವರಿಗೆ ಮನೆ ಬಿದ್ದರೂ ಕೂಡ ಇವರಿಗೆ ಮನೆ ಕಟ್ಟೋದಕ್ಕೆ ಸರ್ಕಾರ ಯಾವುದೇ ರೀತಿಯ ಹಣ ನೀಡಿಲ್ಲ, ಇದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಈ ಮನೆ ಯಜಮಾನರಾದಂತ ಒಬ್ಬರಿದ್ದಾರೆ, ಅವರನ್ನೇ ಕೇಳೋಣ. ಇವರಿಗೆ ಮನೆ ಯಾಕೆ ಕಟ್ಟಿಸಿಲ್ಲ ಸರ್ಕಾರ, ಇವರಿಗೆ ದುಡ್ಡು ಯಾಕೆ ಬಂದಿಲ್ಲ ಅನ್ನೋದು. ಅಕ್ಕ, ಮನೆ ಬಿದ್ದ 8 ವರ್ಷ ಆಯ್ತು ರೀ? ಈ ಮನೆ ಹೊಳಿ ಬಂದ ಬಿದ್ದು ಬತ್ತಾವ್ ಹೋಯ್ತಾರೆ ಆಗರ್ಲೆ. ಮತ್ತೆ ಒಮ್ಮೆನ್ ಸರ್ವೆ ಮಾಡ್ಕೊಂಡು ಹೋಗಿದಾರ ಅದ್ರ ಮ್ಯಾಗ ಮತ್ತೊಂದು ಬಂದಿಲ್ಲ ರೀ ಅವ್ರು. ಮತ್ತೆ ಅದ್ರ ಸಲುವಾಗಿ ನಾವು ಈಗ 2-3 ಸಲ ಫೋಟೋಗಳು ಕೊಟ್ಟಿದೀವಿ, ಅವ್ರ ಮನೆಯದ ಕಾಗದಗಳೆಲ್ಲ ಕೊಟ್ಟಿದೀವ್ರಿ. ಒಟ್ಟು ಅವ್ರು ಏನು ವಿಚಾರ ಮಾಡಿಲ್ರಿ. ಭಾಳ ಮಂದಿ ಇನ್ನ ಬರೋದವ್ರಲ್ಲ, ಇನ್ನ ಯಾರು ಇಲ್ಲಿ ಗಲ್ಲಿಯಾಗಿ 7-8 ಮನೆಗಳು ಬರೋದವ್ರಿ. ಎಷ್ಟು ಜನ?